वेस्ट इंडीज विरुद्ध एकदिन सरणी शुरुआगिद्दु मोदलने पंद्यदल्ली टीम इंडिया आरु विकेट गळिंद गेद्दुकोंडिद्दारे। इन्नु ई पंद्यक्कू मुन्न तम्म तंडद साकष्टु आटगाररिगे कोविड पॉजिटिव आद कारण होसदागि आटगाररन्न स्क्वाड गे सेरिसिकोळ्ळलायितु। इदे कारणक्के दीपक हूडागे मोदलने बारिगे एकदिन जर्सि तोडुवंत अवकाश सिक्तु। इन्नु मोहम्मद शमी हागू जसप्रीत बुम्रा रेस्ट माड्तिरोदरिंद नम्म टीम इंडियाद पेस अटैक न मेन लीड माड्तिरोदु मोहम्मद सिराज। ಹಾಗ ನೋಡಿದ್ರೆ ಮೊಹಮ್ಮದ್ ಸಿರಾಜ್ ಗೂ ಕೂಡ ಅಷ್ಟಾಗಿ ಇನ್ನು ಎಕ್ಸ್‌ಪೀರಿಯನ್ಸ್ ಇಲ್ಲ, ಆದರೂ ಕೂಡ ಆಡಿರುವಂತ ಆಟಗಳಲ್ಲಿ ಮೊಹಮ್ಮದ್ ಸಿರಾಜ್ ತುಂಬಾನೇ ಮೆಚುರಿಟಿಯನ್ನು ತೋರಿಸಿದ್ದಾರೆ। ನೆನ್ನೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 176 ರನ್ ಗಳಿಸೋಷ್ಟೊತ್ತಿಗೆ ಆಲ್ ಔಟ್ ಆಗುತ್ತೆ। ಹಾಗ ನೋಡಿದ್ರೆ ವೆಸ್ಟ್ ಇಂಡೀಸ್ ತಂಡ ಆರಂಭದಿಂದಲೂ ಕೂಡ ಇಂಡಿಯಾದ ಬೌಲರ್ ಗಳನ್ನು ಎದುರಿಸೋದಕ್ಕೆ ತುಂಬಾನೇ ಪರದಾಡಿದ್ರು। ವೆಸ್ಟ್ ಇಂಡೀಸ್ ಪರವಾಗಿ ಶಾಯ್ ಹೋಪ್ ಹಾಗೂ ಬ್ರ್ಯಾಂಡನ್ ಕಿಂಗ್ ಅವರು ಓಪನರ್ ಆಗಿ ಬರ್ತಾರೆ। ಮೊದಲೆರಡು ಓವರಲ್ಲಿ ಈ ಜೋಡಿ ಚೆನ್ನಾಗಿ ಬ್ಯಾಟಿಂಗ್ ಆಡಿತು। ಇನ್ನು ಮೂರನೇ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮಾಡೋದಕ್ಕೆ ಬಂದಾಗ ಶಾಯ್ ಹೋಪ್ ಕಂಟಿನ್ಯೂಸ್ ಆಗಿ ಎರಡು ಬೌಂಡರಿಗಳನ್ನು ಹೊಡಿತಾರೆ। ಇದೊಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗಬಹುದು ಅನ್ನೋಷ್ಟರಲ್ಲಿ ಮೂರನೇ ಬಾಲಿಗೆ ಮೊಹಮ್ಮದ್ ಸಿರಾಜ್ ಅವರು ಅದ್ಭುತವಾದಂಥ ಒಂದು ಇನ್ಸ್ವಿಂಗರ್ ಅನ್ನು ಹಾಕ್ತಾರೆ। ಇನ್ನು ಶಾಯ್ ಹೋಪ್ ಅವರು ಕ್ಲೀನ್ ಬೋಲ್ಡ್ ಆಗ್ತಾರೆ। ಕೇವಲ 8 ರನ್ ಗಳಿಸಿ ಶಾಯ್ ಹೋಪ್ ಔಟ್ ಆದಾಗ ವೆಸ್ಟ್ ಇಂಡೀಸ್ನ ಸ್ಕೋರ್ 13 ರನ್ ಆಗಿತ್ತು। ಇದಾದ ನಂತರ ವೆಸ್ಟ್ ಇಂಡೀಸ್ ಚೇತರಿಸಿಕೊಳ್ಳಲೇ ಇಲ್ಲ, ಕೊನೆಗೆ 176 ರನ್ಗಳಿಗೆ 10 ವಿಕೆಟ್ ಅನ್ನು ಒಪ್ಪಿಸ್ಕೊಂಡ್ಬಿಡುತ್ತೆ। ಮೊಹಮ್ಮದ್ ಸಿರಾಜ್ ಹೀಗೆ ಮೊದಲೆರಡು ಬೌಂಡ್ರಿಯನ್ನು ಕೊಟ್ಟು ನಂತರ ವಿಕೆಟ್ ತೆಗೆದು ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾರೆ। ತಮ್ಮ ಎಂದಿನ ಕ್ರಿಸ್ಟಿಯಾನೋ ರೊನಾಲ್ಡೋ ರೀತಿಯಲ್ಲೇ ಮೊಹಮ್ಮದ್ ಸಿರಾಜ್ ಕೂಡ ನಿನ್ನೆ ಪಂದ್ಯದಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ। ಇನ್ನ ವಿಶೇಷ ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರ ಲುಕ್ ಕೂಡ ಬದಲಾಗಿದೆ। ಮೈದಾನದಲ್ಲಿ ಯಾವಾಗಲೂ ತುಂಬಾನೇ ಅಗ್ರೆಸಿವ್ ಮೂಡ್ ಅಲ್ಲಿ ಇರುವಂತ ಮೊಹಮ್ಮದ್ ಸಿರಾಜ್ ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ। ನಿನ್ನೆ ಪಂದ್ಯದಲ್ಲಿ ಯುಜ್ವೇಂದ್ರ ಚಹಲ್ 4 ವಿಕೆಟ್ ಅನ್ನ ಪಡ್ಕೊಂಡ್ರೆ ಸುಂದರ್ 3 ಹಾಗೂ ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಅನ್ನ ಪಡ್ಕೋತಾರೆ। ಆದ್ರೆ ಇವರೆಲ್ಲರ ಸೆಲೆಬ್ರೇಷನ್ ಗಿಂತ 1 ವಿಕೆಟ್ ಪಡೆದಂತ ಮೊಹಮ್ಮದ್ ಸಿರಾಜ್ ಅವರ ಸೆಲೆಬ್ರೇಷನ್ ಎಲ್ಲೆಡೆ ವೈರಲ್ ಆಗಿದೆ। ಇನ್ನು ವೆಸ್ಟ್ ಇಂಡೀಸ್ ಕೊಟ್ಟಂತ ಈ ಟಾರ್ಗೆಟ್ ಅನ್ನ ಟೀಮ್ ಇಂಡಿಯಾ ಇನ್ನೂ 22 ಓವರ್ ಬಾಕಿ ಇರುವಾಗಲೇ ಚೇಸ್ ಮಾಡ್ತಾರೆ। ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ 60 ರನ್ ಗಳಿಸಿದ್ರೆ ಸೂರ್ಯಕುಮಾರ್ ಯಾದವ್ ನಾಟ್ ಔಟ್ ಆಗಿ ಉಳಿದು 34 ರನ್ ಗಳಿಸಿದ್ದಾರೆ।